ಬಹುಪದೋಕ್ತಿಗಳು ಘಟಕದಲ್ಲಿ ಅಭ್ಯಾಸ 2.2 ಒಂದನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಮೊದಲನೇ ಪ್ರಶ್ನೆಯನ್ನು ನೋಡಿ. x²-2x-8 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಹಾಗೆ ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೂಡ ನಾವು ತಾಳೆಯನ್ನು ನೋಡಬೇಕು. ಪರಿಹಾರವನ್ನು ನೋಡಿ ಮಕ್ಕಳೇ. ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು p(x) ಅಂತ ತಗೊಳ್ತಾ ಇದ್ದೀನಿ. p(x) ಇಸ್ ಈಕ್ವಲ್ ಟು x²-2x-8 ಅಂತ ಬರ್ಕೊಳ್ತಾ ಇದ್ದೀನಿ. ಈಗ x²ನ ಹಿಂದಿರುವಂತಹ ಸಹಗುಣಕ 1 ಆಗಿದೆ. ಇಲ್ಲಿ ಸಿ ಪ್ಲೇಸಲ್ಲಿ 8 ಇದೆ. ಇವೆರಡನ್ನ ಗುಣಿಸ್ಕೊಳ್ಳಿ ಮಕ್ಕಳೇ. 8 ಅಂದ್ಲ 8 ಆಗಿರುತ್ತೆ. ಆ 8ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 8 ಬರಬೇಕು ಅಂದರೆ ಯಾವ ಎರಡು ಸಂಖ್ಯೆಗಳನ್ನ ಗುಣಿಸ್ಕೊಳ್ಬೇಕು? 4 ಮತ್ತು 2 ಗುಣಿಸ್ಕೊಂಡಿದ್ದೀನಿ ಮಕ್ಕಳೇ. 4 2 ಗುಣಿಸ್ಕೊಂಡ್ರೆ ಈ 4 ಮತ್ತು 2 ಕಳಿಬೇಕು ಅನ್ನೋದನ್ನು ಈ ಚಿಹ್ನೆ ತೋರಿಸುತ್ತೆ ಮಕ್ಕಳೇ. 8ರ ಹಿಂದಿರುವಂತಹ ಚಿಹ್ನೆ ಮೈನಸ್ ಇರೋದರಿಂದ 4 ಮತ್ತು 2 ಕಳಿಬೇಕು. 4 ಮತ್ತು 2 ಕಳೆದಾಗ ನಮಗೆ 2 ಉತ್ತರ ಸಿಗುತ್ತೆ. ಇಲ್ಲಿ ಮಧ್ಯದಲ್ಲಿ ಇರುವಂತಹ ಪದ ಬರುತ್ತೆ. 4 ಮತ್ತು 2 ಕಳೆದ್ರೆ ಮಧ್ಯದ ಪದ ಸಿಗುತ್ತೆ. ಹಾಗಾದರೆ ಮಧ್ಯದ ಪದದ ಚಿಹ್ನೆ ಮೈನಸ್ ಇರೋದರಿಂದ ಕಳಿಬೇಕು, ಮೈನಸ್ ಚಿಹ್ನೆ ಬರಬೇಕು ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇರಬೇಕು. ಅಂದರೆ ಒಂದು ಸಂಖ್ಯೆಗೆ ಪ್ಲಸ್ ಇರಬೇಕು, ಇನ್ನೊಂದು ಸಂಖ್ಯೆಗೆ ಮೈನಸ್ ಇರಬೇಕು. ಇಲ್ಲಿ ಮೈನಸ್ಸೇ ಬರಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ಸನ್ನು ತಗೊಳ್ಬೇಕು. ಹಾಗಾಗಿ 4 - -4 ಅಂತ ತೊಗೋತೀನಿ. ಈ 2 +2 ಅಂತ ತೊಗೋತೀನಿ ಮಕ್ಕಳೇ. ಇಲ್ಲಿ 2x ಬರಬೇಕಾಗಿರೋದ್ರಿಂದ -4x + 2x ಮಾಡಿದ್ರೆ ಇಲ್ಲಿ ಕಳ್ಕೊಂಡ್ರೆ -2x ಸಿಗುತ್ತೆ. ಹಾಗಾದರೆ 2x ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ. x² ಹಾಗೆ ಬರ್ಕೊಳ್ತಾ ಇದ್ದೀನಿ. -2x ಬದಲಿಗೆ -4x + 2x ಅಂತ ರೀಪ್ಲೇಸ್ ಮಾಡ್ತಾ ಇದ್ದೀನಿ. -8 ಕೂಡ ಹಾಗೆ ಬರ್ಕೊಂಡಿದ್ದೀನಿ. =0 ಅಂತ ಮಾಡ್ತಾ ಇದ್ದೀನಿ. ಏಕೆಂದರೆ ನಾವಿಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿತಾ ಇರೋದ್ರಿಂದ p(x)ನ ವ್ಯಾಲ್ಯೂ 0 ಆಗಿರುತ್ತೆ. ಇಲ್ಲಿ x²-4x ಎರಡತ್ರನೂ ಕೂಡ ಎಕ್ಸ್ ಕಾಮನ್ ಆಗಿದೆ. ಸೊ ಸಾಮಾನ್ಯ ಅಪವರ್ತನವನ್ನಾಗಿ ಹೊರಗಡೆ ತೆಗೆದ್ರೆ ಇದರಲ್ಲಿ x² ಇತ್ತು ಅಂದರೆ 2x ಅದರಲ್ಲಿ 1x ಹೊರಗಡೆ ತೆಗೆದ್ರೆ ಉಳಿದಿದ್ದು 1x. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈ ಮೈನಸ್ ಚಿಹ್ನೆ ಹಾಗೆ ಹಾಕ್ತಾ ಇದ್ದೀನಿ. ಇಲ್ಲಿ x ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಉಳಿದಿದ್ದು 4, ಅದನ್ನು ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ. ನಂತರ ಈ 2 ಗುಂಪಲ್ಲಿ ಕಾಮನ್ ಆಗಿರುವಂಥದ್ದು 2, ಏಕೆಂದರೆ 8 4 2 8 ಆ ರೂಪದಲ್ಲಿರುತ್ತೆ 2. ಹಾಗಾಗಿ 2 ನಾನು ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು ಎಕ್ಸು, ಮೈನಸ್ ಚಿಹ್ನೆ ಹಾಗೆ ಹಾಕಿದ್ದೀನಿ. 2 4 8 ಆ 4 ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. =0. ಇದಿಷ್ಟು ಟರ್ಮಲ್ಲಿ x-4 ಇಲ್ಲೂ ಇದೆ. ಸೊ 2 x-4 ಇರೋದರಿಂದ ಅದನ್ನು ಕಾಮನ್ ತೆಗೆದಾಗ ಇದಿಷ್ಟು ಟರ್ಮಲ್ಲಿ x-4 ಬಿಟ್ಟರೆ ಉಳಿದಿದ್ದು ಎಕ್ಸು. ಹೌದಲ್ಲ ಮಕ್ಕಳ, ಆ ಎಕ್ಸನ್ನು ಇಲ್ಲಿ ಬರಿತಾ ಇದ್ದೀನಿ. ಮತ್ತು ಈ ಇಷ್ಟು ಟರ್ಮಲ್ಲಿ x-4 ಹೊರಗಡೆ ತೆಗೆದ್ರೆ ಇಲ್ಲಿ ಉಳಿದಿದ್ದು 2, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. x-4 × x+2 = 0 ಆಯಿತು. x-4 = 0. ಇದೊಂದು ಟರ್ಮನ್ನು ನಾನು ಈ 0 ಈಕ್ವೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ x+2 ಕೂಡ 0 ಸಮಗೊಳಿಸ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ x = 4 - 4 ಈ ಕಡೆ ಬಂದರೆ +4 ಆಗಿರುತ್ತೆ. ಇದನ್ನು ಆಲ್ಫಾ ಅಂತ ತೊಗೊಳ್ತಾ ಇದ್ದೀನಿ. x = +2 ಈ ಕಡೆ ಕಳಿಸಿದ್ರೆ -2 ಆಯಿತು. ಅದನ್ನು ಬೀಟಾ ಅಂತ ತೊಗೊಳ್ತಾ ಇದ್ದೀನಿ. ಹಾಗಾದರೆ ಆಲ್ಫಾ 4 ಬಂತು, ಬೀಟಾ -2 ಅಂತ ಬಂದಿದೆ ಮಕ್ಕಳೇ. ಈಗ ಕೊಟ್ಟಿರುವಂಥ ಬಹುಪದೋಕ್ತಿ p(x)ನ್ನು x²-2x-8 ಇದನ್ನು ನಾನು p(x)= ax²+bx+c ಇದು ಆದರ್ಶ ರೂಪ ಆಗಿರುತ್ತೆ ಮಕ್ಕಳೇ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಆಗಿರುತ್ತೆ. ಅದಕ್ಕೆ ನಾನೀಗ ಹೋಲಿಸಿದ್ರೆ x²ನ ಹಿಂದಿರೋದು a, ಇಲ್ಲಿ x²ನ ಹಿಂದಿರೋದು 1, ಹಾಗಾಗಿ a ಅಂದರೆ 1. x ಹಿಂದಿರೋದು b, ಇಲ್ಲೂ ಕೂಡ x ಹಿಂದಿರೋದು -2, ಹಾಗಾಗಿ b ಅಂದರೆ -2. ಸಿ ಇರೋ ಜಾಗದಲ್ಲಿ -8 ಇದೆ. ಸೊ ಸಿ ಅಂದರೆ -8. ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಸೂತ್ರ -b/a. ಇವು ಸಹಗುಣಕಗಳ ನಡುವಿನ ಸಂಬಂಧ ಆಗಿರುತ್ತೆ ಮಕ್ಕಳೇ. ಶೂನ್ಯತೆಗಳು ಅಂತಂದರೆ ಆಲ್ಫಾ ಮತ್ತು ಬೀಟಾ, ಅವೆರಡನ್ನು ಕೂಡಿದ್ರೆ α+β ಆಗುತ್ತೆ. −b/a ಸೂತ್ರವನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಆಲ್ಫಾ ಅಂತಂದರೆ ನಿಮಗೆ 4 ಅಂತ ಉತ್ತರ ಬಂದಿದೆ, ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಬೀಟಾ ಅಂತಂದರೆ -2 ಹಾಗೆ ಬರ್ಕೊಳ್ತಾ ಇದ್ದೀನಿ, ಇಲ್ಲಿ ಪ್ಲಸ್ ಇತ್ತು ಹಾಗೆ ಬರ್ಕೊಂಡಿದ್ದೀನಿ. −b/a, ಮೈನಸ್ ಚಿಹ್ನೆ ಹಾಗೆ ಹಾಕ್ಕೊಳ್ಳಿ. ಬಿ ಅಂದರೆ -2, ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ÷ a ಅಂದರೆ 1. 4 ಹಾಗೆ ಇರಲಿ, +(-) ಈ 2 ಹಾಗೆ ಬರ್ಕೊಳ್ತಾ ಇದ್ದೀನಿ.
ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು ಎರಡನ್ನು ಹಾಗೆ ಬರ್ಕೊಂಡಿದ್ದೀನಿ. ಡಿವೈಡ್ ಬೈ ಒನ್ ಇರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ಮಕ್ಕಳೇ. ನಾಲ್ಕರಲ್ಲಿ ಎರಡನ್ನು ಕಳೆದ್ರೆ ಎರಡು ಈಸ್ ಈಕ್ವಲ್ ಟು ಈ ಎರಡನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ನೋಡಿ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಕಡೆಗೂ ಸೇಮ್ ಬಂದಿದೆ, ತಾಳೆ ನೋಡಿದ್ದೀವಿ ಅಂತ ಅರ್ಥ ಮಕ್ಕಳೇ. ಈಗ ಶೂನ್ಯತೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಸಿ ಬೈ ಎ ಸೂತ್ರವನ್ನು ನೆನ್ಪಿಟ್ಕೊಂಡಿರಿ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಹಾಗೆ ಬರ್ಕೊಳ್ಳಿ. ಆಲ್ಫಾ ಅಂದರೆ ನಾಲ್ಕು, ನಿಮಗೆ ಮೇಲೆ ಉತ್ತರ ಬಂದಿದೆ. ಬೀಟಾ ಅಂದರೆ ಮೈನಸ್ ಎರಡು, ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು ಮೈನಸ್ ಎಂಟು, ಸಿನ ಬೆಲೆ ಮೈನಸ್ ಎಂಟು ಅಂತ ಇಲ್ಲಿತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀವಿ. ಏನ ವ್ಯಾಲ್ಯೂ ಒನ್ನು, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಮಕ್ಕಳೇ. ನಾಲ್ಕೆರಡ್ಲ ಮೈನಸ್ ಎಂಟು ಈಸ್ ಈಕ್ವಲ್ ಟು ಮೈನಸ್ ಎಂಟು ಅಂತ ಹಾಗೆ ಬರ್ಕೊಂಡಿದ್ದೀವಿ. ಇಲ್ಲಿ ತಾಳೆ ನೋಡಿದಾಗಿದೆ ಮಕ್ಕಳೇ. ಈ ರೀತಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೇಕು.